ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ ನಾನು ಇವತ್ತು ಗೌರಿ ಗಣೇಶ ಹಬ್ಬಕ್ಕಾಗಿ ನಾನು ಕಡಲೆಬೇಳೆ ಮಾಡ್ತಾ ಇದ್ದೀನಿ ಬನ್ನಿ ಯಾವ ಥರ ಮಾಡೋದು ಕಡಲೆಬೇಳೆ ಹೊಡೆಯೋಣ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ನಾವು ವಿಶೇಷವಾಗಿ ಕಡಲೆಬೇಳೆ ವಡೆ ಮತ್ತು ಕುಟ್ಟಿದುಗ್ಗಿನ ಮಾಡ್ತಾ ಇರ್ತೀವಿ ಹಬ್ಬದಲ್ಲಿ ಯಾವುದೇ ಹಬ್ಬ ಆಗಲಿ ಒಂದು ವಡೆ ಇತ್ತು ತುಂಬ ಚೆನ್ನಾಗಿರುತ್ತೆ ಹಬ್ಬ ಮಾತ್ರ ವಡೆ ಇದ್ದರೆ ಬನ್ನಿ ಯಾವ ಥರ ಮಾಡೋದು ಕಡಲೆಬೇಳೆ ಹೊಡೆಯೋಣ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ಇವಾಗ ನಾನು ಹಬ್ಬಕ್ಕೋಸ್ಕರನೇ ಮಾಡಿರೋದು ಇದನ್ನು ಇವಾಗ ನೋಡಿ ಒಂದು ಎರಡು ಬೌಲ್ ಆಗೋಷ್ಟು ಕಡಲೆಬೇಳೆ ಮತ್ತು ಒಂದು ಹಾಫ್ ಬೌಲ್ ಉದ್ದಿನಬೇಳೆನ ಒಂದೆರಡರಿಂದ ಮೂರು ತಾಸು ನೆನೆಸಿ ತೊಗೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ನೆನೆದಿವೆ ಇವು ಇವಾಗ ನಾನು ಒಂದು ಮಿಕ್ಸರ್ ಜಾರಿಗೆ ಇದ್ದೀನಿ ಇದರಲ್ಲಿ ಒಂದು ಎರಡು ಬ್ಯಾಚ್ ಆಗುತ್ತೆ ಹಾಕಿ ಇವಾಗ ಹಸಿಮೆಣ್ಸಿ ಬೆಳ್ಳುಳ್ಳಿ ಕೊತ್ತಂಬ್ರಿನ ತಗೊಂಡಿದ್ದೀನಿ ಕೊತ್ತಂಬರಿ ಜೀರಿಗೆನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕರಿಬೇವು ಮತ್ತು ಕೊತ್ತಂಬ್ರಿನ ತಗೊಂಡಿದ್ದೀನಿ ಇವಾಗ ನೋಡಿ ಒಂದು ಅರ್ಧ ಭಾಗನ ಹಾಕಿ ತರಿ ತರಿಯಾಗಿ ರುಬ್ಬಿ ತೊಗೊಂಡಿದ್ದೀನಿ ನೋಡಿ ತುಂಬ ಸಣ್ಣಾಗಿ ರುಬ್ಬಾಡ್ದು ಈ ಥರ ಮಾಡ್ಕೊಳ್ಳಿ ಇವಾಗ ಎರಡು ಬ್ಯಾಚನ್ನು ನಾನು ರುಬ್ಬಿ ತೊಗೊಂಡಿದ್ದೀನಿ ನೋಡಿ ಈ ಥರ ನಾನು ಒಂದು ಹೆಂಗೆ ಹತ್ತರಿಂದ ಒಂದು ಹದಿನೈದು ಹಸಿಮೆಣ್ಸಿ ಕಾಯಿನ ನಾನು ಇಷ್ಟಕ್ಕೆ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕ್ತಾಯಿದ್ದೀನಿ ನೋಡಿ ಮೇಲೆ ಹಾಕಿ ತುಂಬ ಚೆನ್ನಾಗುತ್ತೆ ರುಬ್ಬುವಾಗ ಹಾಕಿದರೆ ಅಷ್ಟೊಂದು ಚೆನ್ನಾಗಲ್ಲ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ತುಂಬ ತರಿ ತರಿಯಾಗಿ ರುಬ್ಕೋಬೇಕು ತುಂಬ ಸಣ್ಣಗೆ ರುಬ್ಬಾರ್ದು ಇವಾಗ ಸ್ವಲ್ಪ ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಗೋತಾ ಇದ್ದೀನಿ ನೋಡಿ ಈ ಥರ ಮೇಲೆ ಹಾಕಿದರೆ ವಡೆ ಮಾಡುವಾಗ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ರುಬ್ಬುವಾಗ ಹಾಕಕ್ಕೆ ಹೋಗ್ಬೇಡಿ ಇವಾಗ ಇದನ್ನು ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಅಥವಾ ಒನ್ ಅವರ್ ನೆನೆಯಕ್ಕ ಇಡ್ತಾಯಿದ್ದೀನಿ ಇವಾಗ ಒನ್ ಅವರ್ ಆಗಿದೆ ಇವಾಗ ನೋಡಿ ನೆಂದಿದೆ ಇಷ್ಟು ಒನ್ ಅವರ್ ನೆನೆಸಿದರೆ ಚೆನ್ನಾಗಿ ಉಪ್ಪಿ ಬರುತ್ತೆ ವಡೆ ನೋಡಿ ಈ ಥರ ಈ ಸೈಜಲ್ಲಿ ತೊಗೊಂಡು ಹೆಬ್ಬಡ್ ಸಹಾಯದಿಂದ ಈ ಥರ ಫ್ರೆಶ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಹಬ್ಬದಲ್ಲಿ ಈ ಥರ ವಡೆ ಮಾಡಿದ್ರೇ ಚೆನ್ನಾಗಿರುತ್ತೆ ಅಡುಗೆಗೊಂದು ರುಚಿ ಅನಿಸುತ್ತೆ ಇವಾಗ ಎಣ್ಣೆ ಕಾದಿದೆ ನೋಡಿ ಇವಾಗ ಒಂದೊಂದನ್ನೇ ಹಾಕ್ತಾಯಿದ್ದೀನಿ ನಮ್ಮ ಎಲ್ಲರಿಗೂ ಇಷ್ಟ ಈ ಥರ ಹಬ್ಬದಲ್ಲಿ ಈ ಥರ ವಡೆ ಮಾಡಿದರೆ ತುಂಬಾ ಇಷ್ಟ ಇವಾಗ ಒಳಸಿ ಹಾಕ್ತಾಯಿದ್ದೀನಿ ನೋಡಿ ಎರಡು ಸೈಡು ಚೆನ್ನಾಗಿದನ್ನು ಬೇಯಿಸ್ಕೋಬೇಕು ಗರಿ ಗರಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿವೇ ಇರುವಾಗಲೇ ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಈ ಸೈಡು ಕುಟ್ಟಿದುಗ್ಗಿನೇ ಮಾಡೋದು ಗೌರಿ ಗಣೇಶ ಹಬ್ಬದಲ್ಲಿ ಎರಡು ಸೈಡು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಇದಕ್ಕೆ ಕಡಲೆಬೇಳೆ ಅಂಬೋಡಿನೂ ಅಂತಾರೆ ಕಡಲೆಬೇಳೆ ವಡೆನೂ ಅಂತಾರೆ ಒಂದೊಂದು ಸೈಡ್ ಒಂದೊಂದು ಥರ ಹೇಳ್ತಾರೆ ಕರೆಕ್ಟಾಗಿ ಇದನ್ನು ಚೆಂದಾಗಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ನೋಡಿ ಇವಾಗ ಕರೆಕ್ಟಾಗಿ ಫ್ರೈ ಆಗಿದೆ ಇವಾಗ ತೆಗಿತಾ ಇದ್ದೀನಿ ನೋಡಿ ಈಗಷ್ಟು ಮಾಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ಟೇಸ್ಟಿಯಾಗಿರುವಂಥ ಕಡಲೆಬೇಳೆ ವಡೆ ರೆಡಿಯಾಗಿದೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ ಕ್ರಿಸ್ಪಿಯಾಗಿರುತ್ತೆ ನೋಡಿ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಮೆತ್ತಿಗೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವಾಗ ಹಬ್ಬ ಅಲ್ವಾ ಹಾಗಾಗಿ ಪಟಾಕ್ಸಿ ಸೌಂಡು ತುಂಬಾ ಬರ್ತಾಯಿದೆ ಮತ್ತೆ ಭೇಟಿ ನಮ್ಮ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್